ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ರಿಗೂ ಆ ಭಗವಂತನ ಅನುಗ್ರಹ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತಾ. ಮಂತ್ರ ಶ್ರೀ ಪದ್ಮಾವತಿ ಮಂತ್ರ. ಇದು ಹೇಗಿದೆ ಅಂದ್ರೆ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತ ಹೇಳ್ಬೇಕಾಗತ್ತೆ. ಇದನ್ನ ಹೇಳೋದ್ರಿಂದ ಅಂದ್ರೆ ಪ್ರತಿದಿನ 108 ಬಾರಿ ಹೇಳಿದ್ರೆ ಪ್ರತಿಯೊಬ್ಬರು ಆತ್ಮೀಯರಾಗ್ತಾರೆ. ಅಂದ್ರೆ ಒಬ್ರಲ್ಲೊಬ್ರಿರುವ ಶತ್ರುತ್ವ, ದ್ವೇಷ ಇಂಥವೆಲ್ಲ ದೂರ ಆಗಿ ಆತ್ಮೀಯರಾಗ್ತಾರೆ. ಮತ್ತೆ ಐಶ್ವರ್ಯ ಸಿಗತ್ತೆ, ಐಶ್ವರ್ಯ ಪ್ರಾಪ್ತಿ ಆಗತ್ತೆ, ಕಾರ್ಯ ಸಾಫಲ್ಯ ಆಗತ್ತೆ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಇದನ್ನ ಹೇಳೋರಿಗೆ ಮಂತ್ರ, ಈ ಮಂತ್ರ ಕಲ್ಪ ವೃಕ್ಷ ಇದ್ದಂತೆ ಅಂತ ಹೇಳಲಾಗತ್ತೆ. ಆದ್ರಿಂದ ಇಂತಹ ಮಂತ್ರವನ್ನ ಹೇಳ್ತಾ, ನನ್ನಲ್ಲಿರುವ ಶತ್ರು ಬುದ್ಧಿ, ಶತ್ರುತ್ವ, ದ್ವೇಷ, ಕೋಪ ದೂರಾಗಿ ಎಲ್ಲರೂ ಆತ್ಮೀಯರಾಗ್ಲಿ ಅಂತ ಕೇಳ್ಕೊಳ್ತಾ ಹೇಳೋಣ. ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತ ಪದ್ಮಾವತಿ ಮಂತ್ರ ಜಪವನ್ನ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು.